ಬಯಸಿದರೆ ಲೋಕಾಯುಕ್ತ ಸ್ಪರ್ಧೆ ಮಾಡ್ತೀನಿ? ನಾನು ಮೊದಲಿನಿಂದನೂ ಹೇಳ್ತಾ ಇದ್ದೀನಿ, ಪಕ್ಷ ಏನು ನನಗೆ ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೇನೆ. ಈಗಾಗಲೇ ಕೆಲವೊಂದಿಷ್ಟು ಗೋಕಾಕ್ನ ಸಾಕಷ್ಟು ಜನ ನಿಮ್ಗೆ ಕರೆ ಮಾಡಿ ಮೇಡಮ್ ನಮ್ಮ ಗೋಕಾಕ್ದಿಂದ ಸ್ಪರ್ಧೆ ಮಾಡ್ರಿ ಅನ್ನುವಂಥ ಮಾತನ್ನು ಕೂಡ ಖಂಡಿತವಾಗ್ಲೂ ಹೇಳಿದ್ದಾರೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದಾರೆ. ದಿನ ಬೆಳಗಾದ್ರೆ ಫೋನ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಅನೇಕ ಜನ ಈಗಾಗಲೇ ಬಂದು ಭೇಟಿನೂ ಬೆಂಗಳೂರುವರೆಗೂ ಬಂದು ಭೇಟಿಯಾಗಿ ಹೋಗಿದ್ದಾರೆ. ಸೊ ನೋಡೋಣ. ಆದರೆ ನನ್ನ ಒಂದು ಏನು ಹೇಳಿದ್ದೀನಿ, ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮನೆಮಗಳು ಅಂತ ಹೇಳಿದ್ದೀನಿ. ಈ ಕ್ಷೇತ್ರಕ್ಕೆ ಸಾಕಷ್ಟು ನಿಧಿಯನ್ನು ತೊಗೊಂಡು ಬಂದು ರಾತ್ರಿ ಆಗಲಿ ಕುಟುಂಬ ಸಮೇತ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾನು ಬದ್ಧ ಇದ್ದೀನಿ. ಆದರೆ ಈ ಸಾರಿ ಮಾತ್ರ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಕಾರ್ಯಾಧ್ಯಕ್ಷರು ಇರ್ಬೋದು, ನಮ್ಮ ಅಧ್ಯಕ್ಷರಿರ್ಬೋದು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಒಬ್ಬ ಪಕ್ಷದ ವಕ್ತಾರೆ ಆಗಿದ್ದೀನಿ, ಮಾಜಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷ ಆಗಿದ್ದೀನಿ. ಸೊ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಪಕ್ಷದಲ್ಲಿ ಅನೇಕ ಎಮ್ ಎಲ್ ಎಗಳನ್ನು ಮುಂಬರುವಂಥ ಇಲೆಕ್ಷನ್ನಲ್ಲಿ ತೊಗೊಂಡು ಬರಬೇಕು ಅಂತ ಅನ್ನೋಂಥ ಜವಾಬ್ದಾರಿ ನನ್ನ ಬೆನ್ನಿಗೂ ಇದೆ. ಅದರಲ್ಲೂ ಮುಖ್ಯವಾಗಿ ಮುಂಬರುವಂಥ ಲೋಕಸಭಾ ಇಲೆಕ್ಷನ್, ಸೊ ಅದು ಕೂಡ ಜವಾಬ್ದಾರಿ ಇದೆ. ನೋಡಿ, ನಾನಾಗಲಿ ನಮ್ಮ ಅಧ್ಯಕ್ಷರಾಗಲಿ ಕಾರ್ಯಾಧ್ಯಕ್ಷರಾಗಲಿ ನಾವೆಲ್ಲರೂ ಹೈಕಮಾಂಡ್ ಎದುರುಗಡೆ ಒಂದು ಕಾರ್ಯಕರ್ತರ ಥರ ನಾವು ಕೆಲಸ ಮಾಡ್ತೀವಿ. ಸೊ ಹೈಕಮಾಂಡ್ ಏನು ಹೇಳುತ್ತೋ ಅದರ ಬಗ್ಗೆ ವಿಚಾರ ಮಾಡೋಣ. ಮೇಡಮ್, ಈಗ ಗ್ರಾಮೀಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ, ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಕೆಲಸಗಳನ್ನು ತಡೆಯಿಡುವಂಥದ್ದು, ಅಂದರೆ ಗುತ್ತಿಗೆದಾರ ಮೂಲಕ ತಡೆಯಿಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ನಿಜ? ಹಂಗೆ ಆಗ್ತಾ ಇದೆ ಮೇಡಮ್? ನೋಡಿ, ಇವು ಏನು ರಾಜಕಾರಣದಲ್ಲಿ ಇವೆಲ್ಲ ಸಹಜ ಇವೆಲ್ಲ. ಆದರೆ ವೈಯಕ್ತಿಕವಾಗಿ ಇಷ್ಟೊಂದು, ಯಾಕಂದರೆ 18 ಕ್ಷೇತ್ರ ಇದ್ದಾವೆ, 18 ಕ್ಷೇತ್ರದಲ್ಲಿ ಇಷ್ಟೊಂದು ಫೋಕಸ್ ಮಾಡೋದು, ಇದು ಒಂದಕ್ಕೇ ಮಾಡೋದು ಅದು ಆಗಬಾರ್ದಾಗಿತ್ತು, ಆಗಿದೆ. ಆದರೆ ಅದನ್ನು ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ. ಪಿ ಡಿ ಒಗಳ ಮಟ್ಟಿಗೆ ಇಳಿದು ರಾಜಕಾರಣ ಮಾಡುವಂಥ ಒಂದು ಅವಶ್ಯಕತೆ ಇರಲಿಲ್ಲ, ಬಟ್ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ನೋಡಿ, ನಾನು ಒಬ್ಬ ರಾಮನ ಭಕ್ತೆ. ರಾಮ ಮಂದಿರ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟು ನನ್ನ ಭಕ್ತಿಯನ್ನು ನಾನು ತೋರಿಸಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲೂ ಅನೇಕರು ರಾಮನ ಭಕ್ತರಿದ್ದೀವಿ. ರಾಮರಾಜ್ಯದ ಕನಸನ್ನು ಕಂಡಂಥವರಲ್ಲಿ ನಾವು ಒಬ್ಬರು. ರಾಮನ ಪಕ್ಷದಲ್ಲಿ, ಯಾಕಂದರೆ ಇವರೇ ಹೇಳೋ ಹಾಗೆ, ಒಬ್ಬ ಮಹಿಳೆಯ ಬಗ್ಗೆ ಈ ರೀತಿ ಮಾತನಾಡೋದನ್ನು ಜನ ನೋಡ್ತಾ ಇದ್ದಾರೆ. ಜನರಿಗೇನು ಅರ್ಥ ಆಗೋದಿಲ್ಲ ಅಂತ ಇಲ್ಲ, ಆಕೆ ಈಕೆ ಅಂತ ಹೇಳೋದು, ಬಸ್ ಸ್ಟ್ಯಾಂಡ್ನಲ್ಲಿ ಹುಡುಕಬೇಕು ಅಂತ ಹೇಳೋದು, ಧಾರವಾಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು, ಇದು ಅವ್ರಿಗೆ ಶೋಭೆ ತರುವಂಥದ್ದ ಅಲ್ಲ ಅಂತ ನಾನು ಹೇಳಿದ್ದೀನಿ. ಮರನೇ ದಿವಸ ಸತೀಶ್ ಜಾರಕಿಹೊಳಿ ಎಲ್ಲ ಲಿಂಗಾಯತ ಮುಖಂಡರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲ, ಇದು ನನ್ನ ಮತ್ತು ಸತೀಶ್ ಜಾರಕಿಹೊಳಿ ಅವರ ಜಾಯಿಂಟ್ ವೆಂಚರ್. ಯಾಕೆ ತಿನ್ಬಾರ್ದ? ಸೊ ಕುಂದಾ ಜೊತೆ ಈಗ ಕರೆದಂಟ್ರು ಚೆನ್ನಾಗಿ ಹತ್ತತೆ. ಮೇಡಮ್, ಈಗ ಈ ಗ್ರಾಮೀಣ ಕ್ಷೇತ್ರದಲ್ಲಿ ಇನ್ನೂ ಕೂಡ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಸೊ ಕೆಲವೊಂದಿಷ್ಟು ತಡೆ ಹಿಡಿಯುವಂಥ ಪ್ರಯತ್ನ ನಡೀತಾ ಇದ್ದಾವಲ್ಲ, ಇವನ್ನ ಹೆಂಗೆ ಎದುರಿಸ್ಬೋದು ಅಂತ? ನೋಡಿ, ಕಾಲ ಒಂದೇ ಥರ ಇರೋದಿಲ್ಲ. ಇವತ್ತು ಅವ್ರ ಸರ್ಕಾರ ಇದೆ, ನಾಳೆ ನನ್ನ ಸರ್ಕಾರ ಇದೆ. ದ್ವೇಷದ ರಾಜಕಾರಣ ನನಗೂ ಶೋಭೆ ತರೋದಿಲ್ಲ, ಅವ್ರಿಗೂ ಶೋಭೆ ತರೋದಿಲ್ಲ. ದ್ವೇಷದ ರಾಜಕಾರಣ ಅಭಿವೃದ್ಧಿ ಪರವಾದಂಥ ರಾಜಕಾರಣಕ್ಕೆ ಸಪೋರ್ಟ್ ಮಾಡಬೇಕೇ ಹೊರತು ಕುಂಠಿತಗೊಳಿಸ್ಬಾರ್ದು. ನಾನು ಒಂದೇ ಮಾತನ್ನು ಹೇಳ್ತಾ ಇದ್ದೀನಲ್ಲ, ದೇವ್ರು ಅವ್ರಿಗೆ ಒಳ್ಳೇದನ್ನು ಮಾಡಿ. ಪ್ರಶ್ನೆ ಏನಂತಂದರೆ, ಕಳೆದ ಬಾರಿ ನಿಮ್ಮ ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ಎಲ್ಲರೂ ಕೂಡ ಕೆಲಸ ಮಾಡುವಂಥದ್ದು, ಈ ಬಾರಿ ಚುನಾವಣೆಯಲ್ಲಿ ಅವ್ರ ವಿರೋಧವಾಗಿ ಕೆಲಸ ಮಾಡ್ತಾ ಇದನ್ನು ತಾವು ಹೇಗೆ ತಗೊಳ್ತೀರಿ ಅಂತ? ನೋಡಿ, ಪರ ವಿರೋಧ ಇಲೆಕ್ಷನಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ಲೋಕಸಭೆವರೆಗೂ ಇರುತ್ತೆ. ಅದನ್ನು ಕೆಲಸ ಮಾಡುವಂಥ ಅರ್ಹತೆ ನನಗಿಲ್ಲ ಅಂತಂದರೆ ನಾನು ರಾಜಕಾರಣಿ ಆಗಲಿಕ್ಕೆ ಅನ್ಫಿಟ್ಟು. ಅದು ಎಲ್ಲನ, ಯಾಕಂತಂದರೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ, ಕರ್ಣನ ದಾನತ್ವ, ವಿದುರನ ವಿದುರ ನೀತಿ, ಕೃಷ್ಣನ ಛಲ, ಭೀಮನ ಬಲ, ಅರ್ಜುನನ ಗುರಿ, ಧರ್ಮರಾಯನ ಧರ್ಮತ್ವ, ಇದನ್ನೆಲ್ಲ ಸೇರ್ಕೊಂಡು ನಾವು ರೆಡಿ ಆಗಿದ್ದೀವಿ. ಯಾರೇನೇ ಒದರಾಡಿದ್ರು, ಯಾರೇನೇ ಮಾಡಿದ್ರು ಕೂಡ ದೇವಸ್ಥಾನ ಹಾಳಾಗೋದಿಲ್ಲ. ಮೇಡಮ್, ಈಗ ಪದೇ ಪದೇ ನಾನೇ ಗೆಲ್ಸಿದ್ದೀನಿ, ನಾನೇ ಗೆಲ್ಸಿದ್ದೀನಿ ಕಳೆದ ಬಾರಿ, ಏನು ಮೇಡಮ್ ಇದು ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದಾರೆ? ಸೊ ಅಷ್ಟು ದೊಡ್ಡದಾಗಿತ್ತು ಅವ್ರ ಪಾತ್ರ? ಹಾಗಾದರೆ ಇವತ್ತು ನಾನೇ ಮಂತ್ರಿ ಮಾಡಿದ್ದೀನಿ, ನಾನು ಹೇಳ್ತೀನಿ, ನಾವೇ ಮಂತ್ರಿ ಮಾಡಿದ್ವಿ, ನಾವೇ ಹೈಕಮಾಂಡ್ ಹತ್ರ ಇದನ್ನು ಮಾಡಿದ್ವಿ. ಅದಕ್ಕೆ ಇಂಥ ನಾನು ಹೇಳಿರುವಂಥ ಈ ಮಾತಿಗೆ, ಅವರು ನಾನೇ ಗೆಲ್ಸಿರುವಂಥ ಆ ಮಾತಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡೋಕೆ ಹೋಗಬೇಡಿ. ನಾನು ಅಹಂ ಬ್ರಹ್ಮಾಸ್ಮಿ
ನಾನೇ ಬ್ರಹ್ಮದೇವ, ಇದು ನಾನು ನೀನು ಅನ್ನುವಂಥ ಎಂತೆಂಥೋ ರಾಜರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಮೇತ ಇವತ್ತು ಹೇಳಕ್ಕೆ ಹೆಸರಿಲ್ದಂತ ಹೋಗಿದೆ ಜನ. ಇವತ್ತು ನಾನಲ್ಲ, ನಾನು ನಗಣ್ಯ, ನನ್ನನ್ನು ಆರ್ಷಿ ಕಳಿಸಿದಂಥ ನನ್ನ ಮತದಾರರು ನನ್ನನ್ನು ಮಾಡಿದ್ದಾರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಅವ್ರನ್ನ ಕೇಳಿ, ಮಹಿಳೆ ಬೆಳೀತಾ ಇರೋದು ಸಹಿಸ್ಕೊಳ್ಳಿ, ಅದನ್ನ ಅವ್ರನ್ನ ಕೇಳಿ. ಗ್ರಾಮೀಣ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳು ನಡೀತವೆ, ಜಿಲ್ಲಾ ಉಸ್ತುವಾರಿ ಸಚಿವರಾದವರು ಆಯಾ ಕ್ಷೇತ್ರದ ಶಾಸಕರಿಗೆ ಒಂದು ಮಾಹಿತಿ ಕೊಟ್ಟು ಎಲ್ಲ ಮಾಡಿದ್ರು. ಈಗ ಮೊನ್ನೆ ಕಿನೆ ಡ್ಯಾಮ್ದೇನು ಪರಿಶೀಲನೆ ಇತ್ತು, ಅವಾಗ ನಿಮ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ರೆ, ಯಾಕಂದ್ರೆ ಮಾಜಿ ಶಾಸಕರು ಅವ್ರ ಜೊತೆಲಿ ಇರ್ತಾರೆ. ನೋಡಿ, ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ, ಕಾರ್ಯಕ್ರಮ ನಮ್ಮ ಅಧ್ಯಕ್ಷತೆಯಲ್ಲಿ ಆಗಬಹುದು, ಆಗಬೇಕು, ಅದು ಪ್ರೋಟೋಕಾಲು. ಈಗ ಅವ್ರು ಎಲ್ಲೋ ಬಂದು ಎಲ್ಲೋ ವಿಸಿಟ್ ಮಾಡ್ತಾರೆ, ಎಲ್ಲೋ ಯಾರನ್ನೋ ಕರ್ಕೊಂಡು ಹೋಗ್ತಾರೆ, ಅದಕ್ಕೆಲ್ಲ ನಾನೆಲ್ಲ ಭಯ ಪಡ್ಕೊಳಕ್ಕಾಗತ್ತಾ? ಖಂಡಿತವಾಗ್ಲು ನಾನು ಹೇಳದ್ನಲ್ಲ, ಮತದಾರರು ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ನ ಹುಟ್ಟಿಸಿದ್ದಾರೆ. ಗೋಕಾಕ್ ಮತದಾರರು ಕೂಡ ನಿಮ್ ಕೈ ಜೋಡಿಸ್ತಾ ಇದ್ರು, ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಯಾರಿಗೆ? ವಿರೋಧಿಗಳಿಗ. ನೀವೆಷ್ಟು ವಿರೋಧ ಮಾಡ್ತೀರಾ ಅಷ್ಟು ನಾನು ಗಟ್ಟಿ ಆಗ್ತೀನಿ. ಥ್ಯಾಂಕ್ ಯು.